ಪಾಕ್ನಲ್ಲಿ ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತಾ ಇದ್ದು, ಹೇಗಲ್ಲಿರುವ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಐಸಿಜೆಯಲ್ಲಿ ಪ್ರಕರಣದ ಅಂತಿಮ ವಿಚಾರಣೆ ನಡೀತಾ ಇದ್ದು, ಈಗಾಗಲೇ ಭಾರತ ಪರ ಹರೀಶ್ ಸಾಳ್ವೆ ನೇತೃತ್ವದ ವಕೀಲರು ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಭಾರತದ ಈ ವಾದಕ್ಕೆ ಜಯ ಸಿಗತ್ತಾ ಅನ್ನೋದು ಈಗಿರುವಂತಹ ಒಂದು ಕುತೂಹಲ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದ್ದು, ಹೇಗಲ್ಲಿರುವ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪಾಕ್ನಲ್ಲಿ ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ವಿಧಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈಗಾಗಲೇ ಅಂತಿಮ ವಿಚಾರಣೆ ನಡೀತಾ ಇದೆ. ಕುಲಭೂಷಣ್ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗಿರುವಂತಹ ಒಂದು ಕುತೂಹಲ. ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ವಿಯನ್ನ ಒಂದು ಒಪ್ಪಂದದ ಪ್ರಕಾರ ಈಗಾಗಲೇ ನಾವು ಗಮನಿಸಬಹುದು, ಮುಗ್ಧ ಭಾರತೀಯನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಗ್ಧ ಒಂದು ಭಾರತೀಯನಿಗೆ ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಗಲ್ಲು ಶಿಕ್ಷೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೂಡ ಅಂತಿಮ ವಿಚಾರಣೆ ನಡೀತಾ ಇದೆ. ಜಾಧವ್ ಸೆರೆ ಹಿನ್ನೆಲೆಯಲ್ಲಿ ವಿಯೆನ್ನಾ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ, ಪಾಕ್ನಿಂದ ಮುಗ್ಧ ಭಾರತನಿಗೆ ಗಲ್ಲು ಶಿಕ್ಷೆ ಆಗ್ತಾ ಇದ್ದು ಮುಗ್ಧ ಜೀವ ಸಂಕಷ್ಟದಲ್ಲಿ ಇರೋದು ದುರದೃಷ್ಟಕರ ಅಂತ ಹೇಳಿ ಈಗಾಗಲೇ ಒಂದು ಆರೋಪವನ್ನು ಮಾಡಲಾಗಿದೆ. ಜಾಧವ್ ವಿರುದ್ಧ ಯಾವುದೇ ಗಂಭೀರ ಆರೋಪಗಳು ಕೂಡ ಇಲ್ಲ. ಗಂಭೀರ ಆರೋಪಗಳನ್ನ ಇಲ್ಲಿಯವರೆಗೂ ಕೂಡ ಪಾಕ್ ಇನ್ನೂ ಕೂಡ ಸಾಬೀತುಪಡಿಸಿಲ್ಲ. ಜಾಧವ್ ಭೇಟಿಗೂ ಕೂಡ ಯಾರಿಗೂ ಈಗಾಗಲೇ ಪಾಕ್ ಅವಕಾಶವನ್ನ ಕೊಡದೇ ಇರೋದು, 13 ಬಾರಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಆದ್ರೂ ಕೂಡ ಇಲ್ಲಿಯವರೆಗೂ ಅವಕಾಶವನ್ನ ನೀಡಿಲ್ಲ. ವಿಚಾರಣೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಟ್ಟಿಲ್ಲ, ಸಾಕ್ಷಿಗಳ ವಿಚಾರಣೆಗೂ ಅವಕಾಶ ನೀಡಿಲ್ಲ ಅಂತ ಹೇಳಿ ಪಾಕ್ ಸೇನಾ ಕೋರ್ಟ್ನಲ್ಲಿ ಅವಕಾಶ ನೀಡಿಲ್ಲ. ಭಾರತಕ್ಕೆ ಚಾರ್ಜ್ ಶೀಟ್ ಪ್ರತಿಯನ್ನ ಏನ್ ಕೊಡಬೇಕು ಅದನ್ನ ನೀಡಿಲ್ಲ. ಭಾರತ ಎಷ್ಟೇ ಮನವಿ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಕ್ಯಾರೇ ಅಂದಿಲ್ಲ. ಪಾಕ್ ದ್ವಿಪಕ್ಷೀಯ ಒಪ್ಪಂದವನ್ನ ಕೂಡ ಉಲ್ಲಂಘ ಮಾಡಿದೆ ಅಂತ ಹೇಳಿ ಐಸಿಜೆಯಲ್ಲಿ ಭಾರತ ಪರ ಹರೀಶ್ ಸಾಳ್ವೆ ವಾದವನ್ನ ಮಂಡಿಸಿದ್ದಾರೆ. ಪಾಕ್ ಎಲ್ಲೆಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನ್ನ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕುಲಭೂಷಣ್ ಜಾಧವ್ಗೆ ಇವತ್ತು ಪರ ಒಂದು ಕುಲಭೂಷಣ್ ಜಾಧವ್ ಪರ ಏನಾದ್ರೂ ಇವತ್ತು ನ್ಯಾಯ ಸಿಗುತ್ತಾ ಅನ್ನೋದು ಈಗ ಇರುವಂತಹ ಒಂದು ಕುತೂಹಲ. Its communication of 11th December that Pakistan's communications of 30th August 17 and 26th October 2017 were again yet attempted propaganda, and India was not possessed of any material which would give them to suspect that Jadhav had committed any crime for which he could be tried in India. Pakistan offered to allow Jadhav's family to visit him. The terms were agreed and the meeting was held on 25th December 2017. India was dismayed at the manner in which the meeting was conducted and wrote a letter on 27 December marking its protest at the violation in the letter and spirit of the understanding which had been arrived at in relation to the meeting. Pakistan responded to India's communication by its note verbal of 19 January 2018. On the same date, Pakistan responded to India's communication of 27 December contesting some of the allegations made by India in relation to the meeting. India responded on 11th April 2018 to Pakistan's communication. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಕುಲಭೂಷಣ್ ಜಾಧವ್ ಪರವಾದಂತಹ ಒಂದು ನ್ಯಾಯ ಸಿಗುವಂತಹ ಭರವಸೆ ಇದೆಯಾ? ಹರೀಶ್ ಸಾಳ್ವೆ ಯಾವ ರೀತಿಯಾಗಿ ವಾದವನ್ನ ಭಾರತದ ಪರವಾಗಿ ಕುಲಭೂಷಣ್ ಜಾಧವ್ ಪರವಾಗಿ ಮಂಡನೆ ಮಾಡಿದ್ದಾರೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. 4 ದಿನಗಳ ಕಾಲ ಈ ವಿಚಾರಣೆ ನಡೆಯುತ್ತೆ. ಮೊದಲಿಗೆ ಈಗ ಭಾರತದ ಪರ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಅವರು ವಾದ ಮಂಡನೆಯನ್ನ ಆರಂಭ ಮಾಡಿದರೆ, ಅವರು ಬಹಳ ಪ್ರಮುಖವಾಗಿ ಒಂದಷ್ಟು ಗುರುತರವಾದಂತಹ ಆರೋಪವನ್ನ ಪಾಕ್ ಮೇಲೆ ಈಗ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಕುಲಭೂಷಣ್ ಜಾಧವ್ ಅವರ ಮೇಲೆ ಪಾಕಿಸ್ತಾನ ಸುಖಾಸುಮನೆ ಆರೋಪವನ್ನ ಮಾಡ್ತಿದೆ. ಕುಲಭೂಷಣ್ ಜಾಧವ್ ಭಯೋತ್ಪಾದನಾ ಚಟುವಟಿಕೆಗೆ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದೆ. ಆದ್ರೆ ಆ ಆರೋಪವನ್ನ ಸಾಬೀತುಪಡಿಸುವಂತಹ ಯಾವುದೇ ದಾಖಲೆಯನ್ನ ನ್ಯಾಯಾಲಯದ ಮುಂದೆ ಇಡ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಪಾಕಿಸ್ತಾನದ ಮಿಲಿಟರಿ ನ್ಯಾಯಾಲಯ ಕುಲಭೂಷಣ್ ಜಾಧವ್ ಅವರ ಮೇಲೆ ಏಕಾಏಕಿ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಅದಕ್ಕೂ ಮೊದಲು ಕುಲಭೂಷಣ್ ಜಾಧವ್ ಅವರಿಗೆ ತಮ್ಮ ವಾದ ಏನು ಅನ್ನುವಂತದನ್ನ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಕೇವಲ ಪಾಕಿಸ್ತಾನದ ವಾದವನ್ನ ಆಲಿಸಿ, ಅಲ್ಲಿನ ಮಿಲಿಟರಿ ವಾದವನ್ನ ಆಲಿಸಿ ತೀರ್ಪನ್ನು ನೀಡಿದೆ. ಕುಲಭೂಷಣ್ ಜಾಧವ್ ಅವರ ವಾದಕ್ಕೆ ಅಲ್ಲಿ ಆಸ್ಪದವೇ ಇರಲಿಲ್ಲ.
ಹೀಗೆ ಒಂದು ಕಡೆ ಮಾತ್ರ ವಾದ ಆಲಿಸಿ ತೀರ್ಪನ್ನು ನೀಡಿರುವಂತದ್ದು ಸರಿಯಾದ ಕ್ರಮ ಅಲ್ಲ. ಆ ಕಾರಣಕ್ಕೋಸ್ಕರ ಕುಲಭೂಷಣ್ ಜಾಧವ್ ಅವರಿಗೂ ಕೂಡ ತಮ್ಮ ನಿಲುವೇನು, ತಮ್ಮ ಬಳಿ ಇರುವಂತಹ ದಾಖಲೆಗಳೇನು, ತಮ್ಮ ಬಳಿ ಇರುವಂತಹ ಮಾಹಿತಿಗಳೇನು ಅನ್ನುವಂಥದ್ದನ್ನ ಹಂಚ್ಕೊಳ್ಳಿಕ್ಕೆ ಸಮಯಾವಕಾಶವನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ಹರೀಶ್ ಸಾಳ್ವೆ ವಾದವನ್ನ ಆರಂಭಿಸಿದರಷ್ಟೇ, ಇನ್ನೂ ಕೂಡ ಅದು ವಿಚಾರಣೆ ನಡೆಯುತ್ತೆ, ನಿರಂತರವಾಗಿ 4 ದಿನಗಳ ಕಾಲ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳಿವೆ. ಈ ಮತ್ತೆ ಕೇವಲ ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನ ಕೂಡ ವಾದವನ್ನ ಮಾಡುತ್ತೆ. ಈ ಎರಡೂ ವಾದವನ್ನ ಆಲಿಸಿದ ನಂತರ ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ, ಅಂದ್ರೆ ಮುಂದೆ ಏನೇನ್ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ಯಾವ ಮಾಹಿತಿಯನ್ನ ಕೇಳಬೇಕು, ದಾಖಲೆಗಳನ್ನ ಕೇಳಬೇಕು ಅನ್ನುವಂಥದ್ದನ್ನೆಲ್ಲವನ್ನ ನಿರ್ಧರಿಸುತ್ತೆ ನವಿತಾ. ಅಂದ್ರೆ ಈಗ ಭಾರತದ ಪರ ಈಗ ವಾದ ಮಂಡನೆ ಆಗಿದೆ, ಈಗ ಪಾಕ್ ಪರ ಯಾವಾಗ ಈ ಒಂದು ವಾದ ಮಂಡನೆಗೆ ಅವಕಾಶವನ್ನ ನೀಡಲಾಗಿದೆ, ಇವತ್ತೇ ನಡೆಯುವಂತಹ ಸಾಧ್ಯತೆ ಇದೆಯಾ ಹೇಗೆ ಧರಣೇಶ್? ಈಗ ಇನ್ನು ಕೂಡ ಅದು ವಾದ ಮಂಡನೆ ನಡೀತಾ ಇದೆ, ಹರೀಶ್ ಸಾಳ್ವೆ ಅವರ ವಾದ ಮಂಡನೆ. ಇದಾದ ಬಳಿಕ ಇವತ್ತು ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನ ಕೂಡ ವಾದವನ್ನ ಮಾಡುತ್ತೆ. ಆ ನಂತರದಲ್ಲಿ ಎರಡು ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ವಕೀಲರಿಗೂ ಕೂಡ ನಾಳೆ ವಾದ ಮಂಡನೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಎತ್ತಿದ ವಾದದ ಅಥವಾ ಆರೋಪಕ್ಕೆ ಭಾರತ ಆಕ್ಷೇಪಿಸಿದ್ರೆ, ಅಥವಾ ಭಾರತದ ವಾದಕ್ಕೆ ಭಾರತದ ವರ್ಷನ್ಸ್ ಗಳಿಗೆ ಪಾಕಿಸ್ತಾನ ಆಕ್ಷೇಪಿಸಿದ್ರೆ, ಮತ್ತು ಆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿಗಳನ್ನ ಒದಗಿಸ್ಬೇಕಿದ್ರೆ, ದಾಖಲೆಗಳನ್ನ ಒದಗಿಸ್ಬೇಕಿದ್ರೆ, ಮತ್ತೆ ಭಾರತ ಇರಬಹುದು ಅಥವಾ ಪಾಕಿಸ್ತಾನ ಇರಬಹುದು, ಈ ಎರಡೂ ದೇಶಗಳ ಪೈಕಿ ಯಾವುದಾದ್ರೂ ದೇಶ ವಾದ ಮಂಡನೆಗೆ ಅಥವಾ ದಾಖಲೆಗಳ ಮಂಡನೆಗೆ ಹೆಚ್ಚಿನ ಅವಕಾಶವನ್ನ ಕೇಳಿದ್ರೆ, ಸಮಯಾವಕಾಶವನ್ನ ಕೇಳಿದ್ರೆ, ಆಗ ನ್ಯಾಯಾಲಯ ಸಮಯಾವಕಾಶವನ್ನ ಕೊಡಬಹುದು ಅಥವಾ ಈಗಲೇ ವಾದವನ್ನ ಪೂರ್ಣಗೊಳಿಸಿ ಅನ್ನುವಂತ ನಿರ್ದೇಶನವನ್ನು ಕೂಡ ಕೊಡಬಹುದು. ಸೊ ಸದ್ಯಕ್ಕೆ ಫಿಕ್ಸ್ ಆಗಿರುವಂತದ್ದು ಏನಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ನಿರಂತರವಾಗಿ 4 ದಿನ ವಾದ ಮಂಡನೆ ಮಾಡಬೇಕು ಅಂತ, ಆ ವಾದ ಮಂಡನೆ ಆಗುತ್ತೆ ಈಗ ಸದ್ಯಕ್ಕೆ ನವಿತಾ. ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.